ಹಾಯ್ ಫ್ರೆಂಡ್ಸ್, ಪ್ರಸ್ತುತ ಈಗಿರುವ ಪರಿಸ್ಥಿತಿಯಲ್ಲಿ ಉದ್ಯೋಗ ಅವಕಾಶ ಸಿಗೋದು ತುಂಬ ಸಮಸ್ಯೆಯಾಗಿಬಿಟ್ಟಿದೆ. ಏನಾದರೂ ಹೊಸದಾಗಿ ವ್ಯಾಪಾರನ ಸ್ಟಾರ್ಟ್ ಮಾಡಿ ಲೈಫ್ನಲ್ಲಿ ತುಂಬಾ ರಿಚ್ ಆಗಿ ಸೆಟಲ್ ಆಗಬೇಕು ಅಂತ ಇರ್ತಾರೆ, ಆದರೆ ಯಾವ ಬಿಸ್ನೆಸ್ನ ಮಾಡಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ಒಳ್ಳೆ ಸಂಪಾದನೆ ಕೂಡ ಮಾಡ್ಕೊಳ್ಬೋದು ನೀವು. ತುಂಬ ಜನ ಬಿಸ್ನೆಸ್ನ ಮಾಡೋಕ್ಕೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಮನಸ್ಸಲ್ಲೇ ಅನ್ಕೊಳ್ತಾರೆ. ಫ್ರೆಂಡ್ಸ್, ನನಗೆ ಹೇಳುವಂಥ ಬಿಸ್ನೆಸ್ಗೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಂತ ಇರಲ್ಲ. ನೀವು ಈ ಬಿಸ್ನೆಸ್ಗೆ ಕೇವಲ ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಾಕು, ದಿನಕ್ಕೆ 1,000 ಗಳಿಸ್ಕೊಳ್ಬೋದು. ಇದೊಂದು ಒಳ್ಳೆ ಪ್ರಾಫಿಟ್ ಸಿಗುವಂಥ ಬಿಸ್ನೆಸ್ ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಯಾವುದೇ ರೀತಿಯ ಮಿಷನರಿಯ ಅವಶ್ಯಕತೆ ಇರಲ್ಲ, ಹಾಗೆಯೇ ದೊಡ್ಡ ದೊಡ್ಡ ಗೋಡನ್ಸ್ಗಳು ಬೇಕಂತಲೂ ಇಲ್ಲ. ನೀವು ಈ ಬಿಸ್ನೆಸ್ಸನ್ನು ಮನೆಯಲ್ಲೇ ಇದ್ದು ಕೂಡ ಮಾಡ್ಕೊಳ್ಬೋದು. ನೀವು ಸರಿಯಾಗಿ ಮಾರ್ಕೆಟಿಂಗ್ನ ಮಾಡಿಕೊಂಡ್ರಿ ಅಂದರೆ ನಿಜವಾಗ್ಲೂ ಸಕ್ಸಸ್ ಕಾಣ್ತೀರಾ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ಇದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಡಿಮೆ ಅಂದರೆ ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ನೀವು ಕೇವಲ 5,000-10,000 ಈ ಬಿಸ್ನೆಸ್ನ ಮಾಡಿಕೊಂಡು ಲಕ್ಷವರೆಗೆ ಅರ್ನಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿಕೊಂಡು ಮಾರ್ಕೆಟ್ಗಳಿಗೆ ಸೇಲ್ ಮಾಡಿಕೊಂಡು ಅದರಿಂದ ಒಳ್ಳೆ ಲಾಭನ ಪಡ್ಕೊಳ್ಳಿ. ಯಾವುದೇ ರೀತಿಯ ಎಜುಕೇಷನ್ ಬೇಕಂತ ಇಲ್ಲ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಅವರ ಕಾಂಟ್ಯಾಕ್ಟ್ ಆಗಿ ಈ ಪ್ರಾಡಕ್ಟ್ನ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಒಳ್ಳೆ ಬಿಸ್ನೆಸ್ ಫ್ರೆಂಡ್ಸ್ ಇದು, ಒಳ್ಳೆ ಆದಾಯ ಗಳಿಸ್ತೀರಾ ಈ ಬಿಸ್ನೆಸ್ನ ಮಾಡಿದ್ರೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಸ್ಕಿಪ್ ಮಾಡಿದ್ರಿ ಅಂದರೆ ಈ ಬಿಸ್ನೆಸ್ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ, ಹಾಗೆಯೇ ಈ ಬಿಸ್ನೆಸ್ಗೆ ಬೇಕಾಗುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಮಿಸ್ ಮಾಡ್ಕೊಳ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ಆಗಿ ನೋಡಿ. ಈ ಬಿಸ್ನೆಸ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು ಅಂತ ನೋಡೋದಾದ್ರೆ ಗ್ರಾಸ್ ಬ್ರೂಮ್ ಬಿಸ್ನೆಸ್. ಎಕ್ಸಲೆಂಟ್ ಬಿಸ್ನೆಸ್ ಫ್ರೆಂಡ್ಸ್ ಇದು. ನೋಡ್ತಾ ಇದ್ದೀರಲ್ವಾ, ಇದನ್ನು ನಾರ್ಮಲ್ ಆಗಿ ತೆಂಗಿನ ಗರಿಯಿಂದ ಮಾಡ್ತಾರೆ. ಆ ಥರದ್ದಲ್ಲದೆ ಗ್ರಾಸ್ ಬ್ರೂಮ್ನ ಇಟ್ಕೊಂಡು ಸೇಲ್ ಮಾಡಿಕೊಂಡ್ರೆ ಒಳ್ಳೆ ಲಾಭನ ಗಳಿಸ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಇದು. ನಾರ್ಮಲ್ ಹಿಡಿಗಳಿಗಿಂತ ಇದಕ್ಕೆ ಸ್ವಲ್ಪ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಫ್ರೆಂಡ್ಸ್, ನೀವು ಇದನ್ನು ತಯಾರಿಸಿ ಸೇಲ್ ಮಾಡಿಕೊಂಡ್ರೆ ಎಷ್ಟು ಆದಾಯ ಸಿಗುತ್ತೆ ಅಂತ ಅಂದ್ಕೊಳ್ತಿದ್ದೀರಾ? ಈ ಗ್ರಾಸ್ ಬ್ರೂಮ್ನ ತಯಾರಿಸೋರು ಇದ್ದಾರೆ, ಹಾಗೆಯೇ ಸಪ್ಲೈ ಕೊಡೋರು ಇದ್ದಾರೆ, ಕೆಜಿಗೆ 50 ಅಂತ. ಇದಕ್ಕೂ ಕಡಿಮೆ ರೇಟ್ಗೂ ಸಿಗುತ್ತೆ ಫ್ರೆಂಡ್ಸ್, ಬಟ್ ಕ್ವಾಲಿಟಿ ಮೇಲೆ ರೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಕೆಜಿ ಲೆಕ್ಕಕ್ಕೇನೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಈ ಒಂದು ಕಟ್ 50 ಇರುತ್ತೇನೋ, ನೀವು 1 ತಗೊಂಡ್ರೆ 4 ಬ್ರೂಮ್ಸ್ನ ತಯಾರಿಸ್ಕೊಳ್ಬೋದು. ನಾರ್ಮಲ್ ಆಗಿ ಗ್ರಾಸ್ ಬ್ರೂಮ್ ಹೇಗಿರುತ್ತೆ ಅಂದರೆ ಪ್ಲಾಸ್ಟಿಕ್ ಹ್ಯಾಂಡ್ ಇರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಹ್ಯಾಂಡಲ್ನಲ್ಲೂ ವೆಯ್ಟ್ ಇರುತ್ತೆ, ಆದರೆ ಒರಿಜಿನಲ್ ಆಗಿ ಹ್ಯಾಂಡಲ್ನ ತೆಗೆದ್ರೆ ವೆಯ್ಟ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಇದರ ಹ್ಯಾಂಡ್ ಅನ್ನೋದು ಪ್ಲಾಸ್ಟಿಕ್ನಲ್ಲಿ ಇರುತ್ತೆ ಅಲ್ವಾ. ಈಗ 1 ₹50 ತಗೊಳ್ತೀರಾ ಅಂತ ಅನ್ಕೊಳ್ಳಿ, ಇದನ್ನೇ 4 ಕಟ್ತಾರೆ. ಸೊ ನೀವು ಇದಕ್ಕೆ ಹ್ಯಾಂಡಲ್ ಹಾಕಿ 4 ತಯಾರಿಸ್ಕೊಂಡು ಸೇಲ್ ಮಾಡ್ಕೊಳ್ಬೋದು. 4 ಅಂದರೆ ನಿಮಗೆ 1 ₹50 ಸೇಲ್ ಮಾಡಿಕೊಂಡ್ರು, 4 ಆದರೆ ಎಷ್ಟಾಗುತ್ತೆ? 200 ಆಗುತ್ತೆ. ಫ್ರೆಂಡ್ಸ್, ನಾನಿಗೆ ಹೇಳ್ತಿರೋದು ತುಂಬಾ ಕಡಿಮೆ ರೇಟ್ಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದನ್ನು 100, 120, 150 ಹೀಗೆ ಡಿಫ್ರೆಂಟ್ ರೇಟ್ಗೆ ಇದನ್ನು ಸೇಲ್ ಮಾಡ್ತಾರೆ ಈ ಗ್ರಾಸ್ನ. ಸೊ ಫ್ರೆಂಡ್ಸ್, ಈ ಗ್ರಾಸ್ ಬ್ರೂಮ್ನಲ್ಲಿ ಡಿಫ್ರೆಂಟ್ ರೇಟ್ ಇದ್ದರೂ ನಾನು 50 ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ಮಾಡಿದ್ರೆ 4 ₹200 ಆಗುತ್ತೆ. ಅದೇ ನಿಮಗೆ ಕೆಜಿಗೆ ಆದರೆ ಎಷ್ಟಾಯಿತು? 50 ಆಯಿತು. ಹಾಗೆಯೇ 4 ಹ್ಯಾಂಡಲ್ ಬೇಕಾಗುತ್ತೆ ಅಲ್ವಾ ಅದನ್ನು ಇಟ್ಕೊಳ್ಳೋಕ್ಕೆ. ಸೊ ಪ್ಲಾಸ್ಟಿಕ್ ಹ್ಯಾಂಡಲ್ಗೆ ಒಂದೊಂದಕ್ಕೆ ಅಂದರೆ 5 ಆಗ್ಬೋದು ಅಂತ ಅನ್ಕೊಳ್ಳಿ. ದೊಡ್ಡ ಮೊತ್ತದಲ್ಲಿ ಪರ್ಚೇಸ್ ಮಾಡೋದಾದರೆ 5 ಆಗುತ್ತೆ ಫ್ರೆಂಡ್ಸ್. ಸೊ 4 × 5 ಅಂದರೆ 20 ಆಗುತ್ತೆ. ಈಗ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. 50 ಕೆಜಿ ಗ್ರಾಸ್ಗೆ, 20 ಅದರ ಹ್ಯಾಂಡಲ್ಗೆ, ಇನ್ನು ದಾರಕ್ಕೆ, ಲೇಬರ್ಗೆ ಅಂತ 10 ತೆಗೆದಾಕಿಬೇಕಾದ್ರೆ 80 ಆಗುತ್ತೆ. ನೀವು ದೊಡ್ಡ ಮೊತ್ತದಲ್ಲಿ ಪರ್ಚೇಸ್ ಮಾಡಿಕೊಂಡು ಇದನ್ನು ತಯಾರಿಸಿದರೆ 80 ಖರ್ಚಾಗುತ್ತೆ ಅಷ್ಟೇ. ನಂತರ ಇದನ್ನು ಸೇಲ್ ಮಾಡಿಕೊಂಡ್ರೆ 200 ಸಿಗುತ್ತೆ. ಹೀಗೆ ಮಾಡಿದ್ರೆ 1 ಸೇಲ್ ಮೇಲೆ ನಿಮಗೆ 120 ಲಾಭ ಸಿಗುತ್ತೆ. ಫ್ರೆಂಡ್ಸ್, ನೀವು ಹೆಚ್ಚು ರೇಟ್ಗೂ ಕೂಡ ಸೇಲ್ ಮಾಡ್ಕೊಳ್ಬೋದು. ನಾನು ಕಡಿಮೆ ರೇಟ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿಯಲ್ಲಿ 50 ಪರ್ಚೇಸ್ ಮಾಡಿ 4 ಮಾಡಿಕೊಂಡು ಸೇಲ್ ಮಾಡಿ 200 ಪ್ರಾಫಿಟ್ನ ಪಡ್ಕೊಳ್ಳಿ. ಇದನ್ನು ನಿಮಗೆ ಯಾರೂ 50 ಕೊಡೋದಿಲ್ಲ ಫ್ರೆಂಡ್ಸ್, ಬಟ್ ನಾನು ಲೆಕ್ಕ ಹಾಕ್ತಾ ಇದ್ದೀನಿ 50 ಅಂತ. ಹೋಲ್ಸೇಲ್ ಆಗಿನೋ, ನಿಮ್ಮ ಹತ್ರದಿಂದ ತಗೊಂಡೋಗಿ ಸೇಲ್ ಮಾಡೋರಿಗೋ, ಹಾಗೆಯೇ ನಿಮ್ಮ ಹತ್ರದಿಂದ ಒಂದು ಆಟೋದಲ್ಲಿ 100 ತಗೊಂಡೋಗಿ ರೋಡ್ ಸೈಡ್ ಇಟ್ಕೊಂಡು ಅಥವಾ ಬೀದಿ ಸುತ್ತಾಡಿನೋ ಸೇಲ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಸೊ ಅಂಥವರಿಗೋ, ಶಾಪ್ ಅವರಿಗೋ, ಹಾಗೆಯೇ ಸೂಪರ್ ಮಾರ್ಕೆಟ್ಗಳಿಗೋ 100 ಇಟ್ಟು ಸೇಲ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು 50 ಲೆಕ್ಕ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಎಕ್ಸಾಂಪಲ್ ಆಗಿ
ಗ್ರಾಸ್ ಬ್ರೂಮ್ನ ಕೆಜಿ ಲೆಕ್ಕಕ್ಕೆ ಸಪ್ಲೈ ಮಾಡೋರ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನೀವೇ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆನ್ಲೈನ್ನಲ್ಲಿ ಅಮೌಂಟ್ನ ಪೇ ಮಾಡಿ ತರಿಸಿಕೊಳ್ಳೋಕ್ಕೆ ಹೋಗಬೇಡಿ. ಇದು ಎಕ್ಸಾಂಪಲ್ ಆಗಿ ಮಾತ್ರ ಫ್ರೆಂಡ್ಸ್, ನೀವು ಇಂಡಿಯಾ ಮಾರ್ಟಿಂದ ಬೇಕಾದರೂ ತರಿಸ್ಕೊಳ್ಬೋದು ಅಥವಾ ಬೇರೆಯವರ ಹತ್ರದಿಂದ ಬೇಕಾದರೂ ತರಿಸ್ಕೊಳ್ಬೋದು. ಒಳ್ಳೆ ಬಿಸ್ನೆಸ್ ಫ್ರೆಂಡ್ಸ್ ಇದು, ಟ್ರೈ ಮಾಡಿ, ನಿಜವಾಗ್ಲೂ ಸಕ್ಸಸ್ ಕಾಣ್ತೀರಾ. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲೂ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸೆಲೆಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.